ಸತೀಶ್ ಜಾರಕಿಹೊಳಿ ಹೇಳಿಕೆ ಕಂಡು ಪ್ರತಿಭಟನೆ ಮಾಡ್ತಾರೆ, ಯಾಕೆ ಕಾಂಗ್ರೆಸ್ ನಾಯಕರು ಈ ತರ ಮಾಡ್ತಾರೆ? ಕಾಂಗ್ರೆಸ್ ನ ಮೊದಲೇ ಹೇಳಿನಲ್ರಿ, ಕಾಂಗ್ರೆಸ್ ಪಕ್ಷ ಅದು ಪಾಕಿಸ್ತಾನ ಪಾರ್ಟಿ ಅಂತೇಳಿ, ಅವರು ಮುಸ್ಲಿಂ ತುಷ್ಟೀಕರಣ ಮಾಡಲಿಕ್ಕೆ ಯಾವ ಹಂತದವರೆಗೂ ಹೋಗ್ತಾರೆ ಅನ್ನೋಂಥದ್ದು ಸಾವಿರಾರು ವರ್ಷಗಳ ಸನಾತನ ಧರ್ಮ ಹಿಂದೂ ಧರ್ಮ. ಹಿಂದೂ ಧರ್ಮದ ಬಗ್ಗೆ ಇವತ್ತು ಅತ್ಯಂತ ಅಶ್ಲೀಲವಾಗಿ ಮಾತಾಡಿದಂತಹ ಜಾರಕಿಹೊಳಿ, ಇದೇ ರೀತಿ ರಾಹುಲ್ ಗಾಂಧಿ ಮಾತಾಡ್ಯಾರ, ಅವ ದಿಗ್ವಿಜಯ್ ಸಿಂಗ್ ಮಾತಾಡ್ಯಾರ, ಸೋನಿಯಾ ಗಾಂಧಿ ಮಾತಾಡ್ಯಾರ, ಸಿದ್ದರಾಮಯ್ಯ ಮಾತಾಡ್ಯಾರ. ಇವರೆಲ್ಲರಿಗೂ ಏನಾಗಿದೆ, ಕೇವಲ ಮುಸ್ಲಿಮರು ತುಷ್ಟೀಕರಣ ಮಾಡಿಬಿಟ್ರೆ ಸಾಕು ನಾವು ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತೀವಿ, ಹಿಂದೂಗಳ ಭಾವನೆಗಳಿಗೆ ಹಿಂದೂಗಳ ಮತಗಳಿಗೆ ಬೆಲೆ ಇಲ್ಲ. ಅದಕ್ಕೆ ಇವರಿಗೆ ಇಷ್ಟು ಜನ ಬುದ್ಧಿ ಕಲಿಸಿದ್ರು, ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನವೂ ಸಜಲಾರದಂಥ ಪರಿಸ್ಥಿತಿ ದೇಶನಾಗ ತಂದರೂ ಸಹಿತ ಈ ರೀತಿ ಅವಹೇಳನಕಾರಿಯಾಗಿ ಯಾರೋ ಒಬ್ಬ ಬರೆದಂಥದ್ದನ್ನು ಇವಾಗ ಸತೀಶ್ ಜಾರಕಿಹೊಳಿ ತೋರಿಸ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಸತೀಶ್ ಜಾರಕಿಹೊಳಿಯವರಿಗೆ. ಹಿಂದೂ ಧರ್ಮದ ವಿರುದ್ಧ ಅವಮಾನಕಾರಿಯಾಗಿ ಮಾತಾಡೋದು, ಹಿಂದೂ ಧರ್ಮದ ಕೆಲವೊಂದು ಭಾವನೆಗಳೇ ಧಕ್ಕೆ ತರುವಂಥ ಪದ್ಧತಿಗಳ ಬಗ್ಗೆ ಇವತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥದ್ದನ್ನು ಇವತ್ತು ನಿಜವಾಗಿ ಕಾಂಗ್ರೆಸ್ಗೆ ಹಿಂದೂ ಧರ್ಮದ ಬಗ್ಗೆ, ನಮ್ಮ ದೇಶದ ಸನಾತನ ಧರ್ಮದ ಬಗ್ಗೆ ನಿಜವಾಗಿಯೂ ಗೌರವ ಇದ್ದರೆ ತಕ್ಷಣ ಅವರ ಪಾರ್ಟಿಯಿಂದ ಉಚ್ಚಾಟನೆ ಮಾಡೋ. ನಿನ್ನೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಮಾತಾಡಿದ್ರು, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಇಂಥ ಮಾತಾಡೋದನ್ನೇ ಕಲಿಸಿ ಹೋಗಿದ್ದಾರೆ. ಹೌದು, ಇರ್ಬೋದು. ಯಾಕಂದ್ರೆ ರಾಹುಲ್ ಗಾಂಧಿ ಒಬ್ಬ ಅದು ವಿದೇಶದ ತಯಾರಾದಂಥ ವಸ್ತು, ಅದು ಒರಿಜಿನಲ್ ಇಂಡಿಯನ್ ಅಲ್ಲದು. ಹೀಗಾಗಿ ಮತ್ತು ಅದಕ್ಕೆ ಯಾವುದೇ ಈ ಧರ್ಮ ಅದು ವಿದೇಶದ ತಯಾರಾದಂಥ ವಸ್ತು, ಅದು ಒರಿಜಿನಲ್ ಇಂಡಿಯನ್ ಅಲ್ಲದು. ಹೀಗಾಗಿ ಮತ್ತು ಅದಕ್ಕೆ ಯಾವುದೇ ಈ ಧರ್ಮಕ್ಕೆ ಸೇರಿದಂಥದ್ದೂ ಅಲ್ಲದು. ಕಂಪ್ಲೀಟಾಗಿ ಅದೊಂದು ತಳಿ ಬೇರೆ ಇದೆ, ಆ ತಳಿ ಇಂಥದ್ದೆಲ್ಲ ಮಾಡಿಸ್ಲಾಕತ್ತದೆ. ಹಿಂದುತ್ವ ಮತ್ತೆ ಹಿಂದೂ ಅಂತಂದ್ರೆ ಯಾಕೆ ಇವ್ರಿಗೆ ಇಷ್ಟು ಇದನ್ನ? ಅದೇ ಅಲರ್ಜಿ ರೀ, ಅವ್ರು ಹಿಂದೂ, ಅವ್ರು ದೇಶ ಒಡೆದಂಥವ್ರು ರೀ. ಇವತ್ತು ಪಾಕಿಸ್ತಾನ ಹೊಡಿಯೋದಕ್ಕೆ ಅವಶ್ಯವೇ ಇರಲಿಲ್ಲ, ನೆಹರುವಿನ ಸಲುವಾಗಿ ಮಹಾತ್ಮ ಗಾಂಧಿ ದೇಶ ಒಡೆದ್ರು, ಅವ್ನು ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ. ಆವಾಗೇ ಈ ದೇಶದ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಮಾಡಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರೆ ಈ ದೇಶದ ದುಸ್ಥಿತಿ ಬರ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣ ಆ ಜವಾಹರಲಾಲ್ ನೆಹರು ಮತ್ತು ಅವನ ಸಮ್ಮಿಶ್ರ ತಳಿಗಳು. ಅರುಣ್ ಸಿಂಗ್ ಅವ್ರಿಗೆ ಭೇಟಿ ಕೊಟ್ಟಿದ್ರು, ಇನ್ನು ಒಂದು 15 ನಿಮಿಷ ಕಾಲ ಮಾತಾಡಿದ್ರಿ, ಏನೇನು ಚರ್ಚೆ ಆಯಿತು? ಸಚಿವರಾಗಂತೇನೋ ಆಫರ್ ಕೊಟ್ರಂತೆ, ನೀವು ಬೇಡ ಅಂದ್ರಂತೆ, ಏನೇನು? ನಾ ಏನೂ, ಅವ್ರ ಪಾಪ ಎರಡು ವಿಧಾನಸಭೆಯ ಸಭೆಗಳ ಮಾಡಕ್ಕೆ ಬಂದಿದ್ರು ಮಾಡಿದ್ರು. ಹಿಂಗೆ ಅರುಣ್ ಸಿಂಗ್ ಅವರು ವಾಪಸ್ಸು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಏನು ಹೈಪರ್ ಮಾರ್ಟ್ನಲ್ಲೇ ಕಾಫಿ ಕುಡಿದು ಹೋಗ್ತಾರೆ, ಅದಕ್ಕೆ ನೀವು ಇದ್ರೆ ಬರ್ರಿ ಅಂತ ಹೇಳಿದ್ರು. ನಾನು ಆಕಸ್ಮಿಕವಾಗಿ ಅದೇ ಸಮಯಕ್ಕೆ ನಾನು ಅಲ್ಲಿ ಬರ್ತಾಯಿದ್ದೆ, ಅವರು ಅಲ್ಲಿ ಬಂದರು, ಬಂದು ಚಹಾ ಕುಡಿದ್ರು. ಸುಮ್ಮ ಸೌಜನ್ಯಪೂರ್ವಕವಾದಂಥ ಮಾತುಕತೆ ಆಗಿದೆ, ಏನು ಅಂಥ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಏನೂ ಆಗಿಲ್ಲ. ಗುಜರಾತ್ ಚುನಾವಣೆ ನಂತರ ಸೇಮ್ ಏನಿಲ್ಲರಿ, ಅವೆಲ್ಲ ನಾನು ಆ ಗುಂಗನಾಗಿ ಇರೋದಿಲ್ಲ. ಒಟ್ಟಾರೆ ಒಂದಂತರೂ ನಿನ್ನೆ ಇಲ್ಲ, ಒಟ್ಟಾರೆ ಒಂದು ಮುಂದಿನ ದಿವಸಗಳಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ವಿಧಾನಸಭಾ ಚುನಾವಣೆಗಳಲ್ಲಿ ನಾನು ಪ್ರಮುಖ ಪಾತ್ರ ವಹಿಸ್ತೀನಿ ಅನ್ನುವಂಥ ಸಂಕೇತವನ್ನು ಕೊಟ್ಟಿದ್ದಾರೆ. ನಾನು ಒಬ್ಬ ಸ್ಟಾರ್ ಕ್ಯಾಂಪೇನರ್ ಆಗಿ ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ನನ್ನನ್ನು ಫೋಟೋ ಇರ್ತಾವನಂತ ನಿಮ್ಮ ಆದ್ಯ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರತ್ಯೇಕ ಅವಕಾಶವನ್ನು ಕೊಟ್ಟರು, ಅದೇ ರೀತಿ ನಿಮ್ಗೆ ಅರುಣ್ ಸಿಂಗ್ ಅವರು ನಿನ್ನೆ ಪ್ರತ್ಯೇಕವಾಗಿ ನೀವು ಒಂದು ಅಂದ್ರೆ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ಅಂತ ನಿಮಗೆ ಆಹ್ವಾನ? ಪ್ರತ್ಯೇಕ ನಾವು ಹೋಗೋದಿಲ್ಲ, ಎಲ್ಲ ಪಕ್ಷದ ಎಲ್ಲರ ಜೊತೆಗೆ ನಾನು ಪ್ರವಾಸ ಮಾಡ್ತೀನಿ. ನಾನು ಪ್ರತ್ಯೇಕವಾಗಿ ನಾನು ಪ್ರತ್ಯೇಕ ಗುಂಪಿನ ನಾಯಕನಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಅವ್ರಿಗೆ ಕೊಟ್ಟ ಮೇಲೆ ನಿಮಗೆ ಕೊಟ್ಟರು, ಅವರು ಸಿಗ್ನಲ್ ಕೊಟ್ಟರು, ನಿಮಗೂ ಕರೆದಿದ್ದಾರೆ? ಇಲ್ಲ, ಹೇಳ್ಯಾರೆ ನಿಮ್ಗೆ ನಾವು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಶಕ್ತಿಯನ್ನು, ನಿಮ್ಮ ಜನಪ್ರೀತಿಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು, ನಿಮ್ಮ ಜನಪ್ರಿಯತೆಯನ್ನು ನಾವು ಪಕ್ಷ ಉಪಯೋಗ ಮಾಡ್ಕೋತೀವಿ. ಸರ್, ಯಡಿಯೂರಪ್ಪನವ್ರಿಗೆ ಹೈಕಮಾಂಡ್ ಸ್ವತಂತ್ರವಾಗಿ ಒಂದು ಪ್ರವಾಸ ಮಾಡಲಿಕ್ಕೆ?
ಕೊಳ್ಳಲ್ಲ ಅದಕ್ಕೇನೈತೆ ಯಾರು ಎಲ್ಲರೂ ಕೂಡಿ ಯಾರು ಎಲ್ಲ ನದಿಗಳು ಕೂಡಿ ಸಮುದ್ರಕ್ಕೆ ಹೆಂಗ ಹೋಗ್ತಾವು ಆ ಎಲ್ಲ ನದಿಗಳು ಉಪನದಿಗಳು ಕೂಡಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾವು ಏನುಗಳು ಕೂಡಿ ಸಮುದ್ರಕ್ಕೆ ಹೆಂಗ ಹೋಗ್ತಾವು ಆ ಎಲ್ಲ ನದಿಗಳು ಉಪನದಿಗಳು ಕೂಡಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾವು ಏನು ಮಾಡ್ತಾರೆ ರಾಜ್ಯ ಕೇಂದ್ರ ಹೈಕಮಾಂಡ್ ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧ ಇರ್ತೇವೆ ಏನಿಲ್ಲ ಏನು ಅಂತದ್ದು ಏನು ಭಾಳ ಗಂಭೀರ ಚರ್ಚೆ ಆಗಿಲ್ಲ ಹೇಳ್ತಾ ಇದ್ವಿ ಮತ್ತೆ ಎಲ್ಲ ಹೇಳಬೇಕಲ್ರಿ ನಾನು ವಿರುದ್ಧ ಎಷ್ಟೊಂದು ಷಡ್ಯಂತ್ರ ನಡೆದಿತ್ತು ಅದಕ್ಕೆ ಎಲ್ಲರಿಗೂ ಖುಲ್ಲಾ ಆಯಿತು ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಲ್ಲಿ ವಿಜಯಪುರ ಜನ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟರು ಇಡೀ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಮತ್ತು ಕೇಂದ್ರ ಭಾಳ ಸಂತೋಷ ಆಗಿದೆ ಭಾಳ ಖುಷಿಯಾಗಿದೆ ನಾವು ಇಂಥ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಒಂದು ರೀತಿಯ ಆರೋಪಗಳಿಗೆ ವಿಜಯಪುರ ಜನ ಉತ್ತರ ಕೊಟ್ಟಿದ್ದರಿಂದ ಇಡೀ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಬಂದಿದೆ ಅಂತೇಳಿ ನಮ್ಮ ಇವರು ರಾಜ್ಯ ಉಸ್ತುವಾರಿ ಸಚಿವ ಏನು ಅರುಣ್ ಸಿಂಗ್ ಜಿ ಅವರು ಹೇಳಿದರು ಅಮ್ಯಾವ ರೀ ಹಿಂದೂ ಸಂಸ್ಕೃತಿಗೆ ಎಲ್ಲ ದಾಖಲೆ ಅದಾವನ್ ರೀ ಸನಾತನ ಧರ್ಮದ ಸಂತರು ಮಾಂತರು ಇಲ್ಲ ಸಾವಿರಾರು ವರ್ಷಗಳ ತಪಸ್ಸಿದೆ ಯಾರು ಸತೀಶ್ ಜಾರಕಿಹೊಳಿಯು ಆಫ್ಟರ್ ಆಲ್ ಬರ್ತಾರ ನಮ್ಮ ಸಾಮಾನ್ಯ ಕಾರ್ಯಕರ್ತ ಮಾಡ್ತಾನೆ ಓಪನ್ ಚರ್ಚೆ ಇದೆ ಏನು ಹೇಳ್ತಾರೆ ರೀ ಏನು ದೊಡ್ಡ ಏನ ಸಿದ್ಧಾಂತ ಸಿಕ್ಕಾಮಣಿ ಏನು ಸುಮ್ಮ ಬಾಯಿ ಮುಚ್ಕೊಂಡು ಕೂತ್ರೆ ಚಲೋ ನಾಳೆ ನಾ ಹೋಗ್ತಾ ಇದ್ದೀನಿ ಗೋಕಾಕ್ಕೆ 13ನೇ ತಾರೀಕಿಗೆ ಉತ್ತರ ಕೊಡ್ತೀನಿ ಅಲ್ಲಿ ಈ ರೀತಿ ಉದ್ದಟತನ ಹಿಂದೂ ಧರ್ಮದ ಬಗ್ಗೆ ಲಿಂಗಾಯತರ ಬಗ್ಗೆನೂ ಮಾತಾಡೋಣ 11 ರೂಪಾಯಿ ಪಟ್ಟಿ ಕೊಡು ಲಿಂಗಾಯತರತ್ತು ಮಾತಾಡೋಣ ಸತೀಶ್ ಜಾರಕಿಹೊಳಿ ಈಗ ಇದನ್ನು ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ತೋರಿಸ್ತಾರೆ ಸಲ ಹಿಂದೂಗಳೆಲ್ಲ ನಿಜವಾದಂಥ ಯಾರು ಹಿಂದೂಗಳ ಅದಾರ ಅವರೆಲ್ಲರೂ ಅವನಿಗೆ ಈ ಸಲ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ ಪರಿಸ್ಥಿತಿ ಮತ್ತು ವಿರೋಧ ಪಕ್ಷಕ್ಕೆ ಅಧಿಕೃತ ಆಗಲಾರದಷ್ಟು ಕೆಳಗೆ ಹೋಗ್ತದೆ ಹೆಂಗೆ ಅಲ್ಲಿ ಲೋಕಸಭಾದಾಗೈತಿ ಅದಕ್ಕಿಂತ ಚಿಂತಾಜನಕ ಆಗ್ತದೆ ಥ್ಯಾಂಕ್ ಯು ಸರ್